ಸೊ ಚುನಾವಣೆ ಬಂತು ಅಂತಂದ್ರೆ ಅದರಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಒಂದಿಷ್ಟು ಜನ ಟಿಕೆಟ್ ವಂಚಿತರು ವಲಸೆ ಹೋಗೋದು ಈ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಕಾಮನ್. ಹಾಗಾಗಿ ಈ ವಲಸೆ ಪರ್ವ ಮುಂದುವರಿತಾ ಇದೆ. ದೆಹಲಿಯಲ್ಲಿ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಟಿಕೆಟ್ ವಂಚಿತ ನಾಯಕರು ನಾಗರಾಜ ಚಬ್ಬಿ. ಚುನಾವಣಾ ಹೊಸ್ತಿಲಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆಗಳು ಇವು. ದೆಹಲಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ನಾಗರಾಜ ಚಬ್ಬಿ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಚಬ್ಬಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾವ ಕಡೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಈಗ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಚಬ್ಬಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಅವರು ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಸಂತೋಷ್ ಲಾಡ್ಗೆ ಟಿಕೆಟ್ ಕೊಟ್ಟುಬಿಟ್ಟಿದ್ರು ಚಬ್ಬಿ ಅವರ ಬದಲಾಗಿ. ಹಾಗಾಗಿ ಅಲ್ಲಿ ಅಸಮಾಧಾನ ಆಗಿರೋದ್ರಿಂದ ಸದ್ಯಕ್ಕೆ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಇನ್ನು ಕಡೂರು ಕಡೂರು ಕಾಂಗ್ರೆಸ್ ನಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತ ದತ್ತ ವೃಕ್ಷ ಕೊಟ್ಟಿದ್ರು. ಹಾಗಾಗಿ ವೈಎಸ್ವಿ ದತ್ತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಇವತ್ತಿನ ಬೆಂಬಲಿಗರ ಸಭೆಯ ನಂತರ ಘೋಷಣೆ ಮಾಡಿದ್ದಾರೆ. ಟವಲ್ ಗುರುತು ನಂದು ಅದರ ಮುಖಾಂತರ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಕಡೂರು ಕಾಂಗ್ರೆಸ್ ಗೂ ಕೂಡ ಬಂಡಾಯದ ಬಿಸಿ ತಟ್ಟುವ ಸಾಧ್ಯತೆಗಳು ದಟ್ಟವಾಗಿದೆ. ವೈಎಸ್ವಿ ದತ್ತ ಈ ಕಡೆ ಪಕ್ಷೇತರರಾಗಿ ನಿಲ್ತಾ ಇದ್ರೆ ಚಬ್ಬಿ ನಾಗರಾಜ್ ಚಬ್ಬಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ನಾಗರಾಜ್ ಚಬ್ಬಿ ಅವರ ಬಿಜೆಪಿ ಸೇರ್ಪಡೆ ಅಧಿಕೃತ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನು ವೈಎಸ್ವಿ ದತ್ತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋ ವಿಚಾರವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಪಕ್ಷಾಂತರ ಪರ್ವ ಇನ್ನೆಷ್ಟು ನಡೆಯುತ್ತೆ, ಬಿಜೆಪಿ ಟಿಕೆಟ್ ಅನೌನ್ಸ್ ಆದಮೇಲೆ ಯಾರ್ಯಾರು ಯಾವ್ಯಾವ ಕಡೆ ಹೋಗ್ತಾರೆ ಕಾದು ನೋಡಬೇಕು. ನಾಮಿನೇಷನ್ ಅಂತ್ಯಾಗೋವರೆಗೂ, ನಾಮಿನೇಷನ್ ಫೈಲ್ ಮಾಡೋ ದಿನ ಕೊನೆಯ ದಿನದವರೆಗೂ ಕೂಡ ಈ ಪಕ್ಷಾಂತರ ಪರ್ವ ಮುಂದುವರಿಯುವ ಸಾಧ್ಯತೆ ಇದೆ. ಕೊನೆ ಹಂತದಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಹೋಗಿ ಟಿಕೆಟ್ ಗಿಟ್ಟಿಸ್ಕೊಳ್ತಾರೆ, ಯಾರ್ಯಾರು ರಾಜಕೀಯ ಭವಿಷ್ಯ ಏನೇನಾಗುತ್ತೆ, ಇವೆಲ್ಲ ಕುತೂಹಲ ಇದೆ. ಈ ಎಲ್ಲ ಕುತೂಹಲ ಕೂತ್ರೆ ಇನ್ನೊಂದು ವಾರ ಮ್ಯಾಕ್ಸಿಮಮ್ ಟು ಎರಡು ವಾರದಲ್ಲಿ ಸಂಪೂರ್ಣವಾಗಿ ರಾಜಕೀಯ ಚಿತ್ರಣಗಳು ಬದಲಾಗುವ ಸಾಧ್ಯತೆಗಳಿದೆ. ನಾಗರಾಜ್ ಚಬ್ಬಿ ಬಿಜೆಪಿಗೆ ಹೋಗಿದ್ದಾರೆ, ವೈಎಸ್ವಿ ದತ್ತ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಬಂದವರು ಈಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಟವಲ್ ಗುರುತು ಅವರದ್ದು ಅಂತ ಹೇಳಿ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಬೆಂಬಲಿಗರ ಒಂದು ಸಭೆ ಬಳಿಕ.